ಡಿಎಸ್ಪಿ ಪವರ್ ಪಾನ್ ಮಸಾಲ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ನಾನು ಎಂ ಮಹೇಂದ್ರ ಕುಮಾರ್ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಯೋಜನಾ ನಿರ್ದೇಶಕ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಚುನಾವಣಾಧಿಕಾರಿ 101 ಹೊಸದುರ್ಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಈ ನಿನ್ನೆ 29/3/23 ಭಾರತದ ಚುನಾವಣಾ ಆಯೋಗವು ಚುನಾವಣೆಯ ದಿನಾಂಕಗಳನ್ನು ಘೋಷಿಸಿದ ತರುವಾಯ ಇದು ಪ್ರಥಮ ಸಭೆಯನ್ನು ಇಲ್ಲಿ ನಡೆಸ್ತಾ ಇದ್ದೇನೆ ಈ ಕ್ಷೇತ್ರಕ್ಕೆ ಚುನಾವಣಾಧಿಕಾರಿಯಾಗಿ ನನ್ನ ನಿಯುಕ್ತಿಯಾದ ಮೇಲೆ ಇಲ್ಲಿ ಆಗಬೇಕಾದ ತಯಾರಿಗಳ ಕುರಿತು ಪೂರ್ವ ಪರಿಶೀಲನೆಗೆ ಇಲ್ಲಿ ಬಂದಿರ್ತೇನೆ ಮತ್ತೆ ಈಗ ಆಲ್ರೆಡಿ ಚುನಾವಣೆಗೋಸ್ಕರ ನಮ್ಮಲ್ಲಿ 4 ಫ್ಲೈಯಿಂಗ್ ಸ್ಕ್ವಾಡ್ಗಳ ನೇಮಕಾತಿ ಆಗಿದೆ ಮತ್ತು 7 ಚೆಕ್ ಪೋಸ್ಟ್ಗಳು ಅಂದರೆ ಸ್ಟಾಟಿಕ್ ಸರ್ವೆಲೆನ್ಸ್ ಟೀಮ್ಗಳ ಸ್ಥಾಪನೆ ಆಗಿದೆ ಅದೇ ರೀತಿ ಒಂದು ಅಪಕಾರಿ ಫ್ಲೈಯಿಂಗ್ ಸ್ಕ್ವಾಡ್ ಇದೆ ಮತ್ತು ಒಂದು ವಿಡಿಯೋ ಸರ್ವೆಲೆನ್ಸ್ ಟೀಮ್ ಮತ್ತು ಒಂದು ವಿಡಿಯೋ ವ್ಯೂಯಿಂಗ್ ಟೀಮ್ ಕೂಡ ರಚನೆ ಆಗಿದೆ ಈಗ ಚುನಾವಣೆ ಸಲುವಾಗಿ ಒಟ್ಟು 196,505 ಜನ ಮತದಾರರು ಈ ಕ್ಷೇತ್ರದಲ್ಲಿ ಇರ್ತಾರೆ ಇದರಲ್ಲಿ ಸರ್ವಿಸ್ ವೋಟರ್ಸ್ ಅಂದರೆ ಆರ್ಮ್ಡ್ ಫೋರ್ಸಸ್ಸು ಮಿಲಿಟ್ರಿನಲ್ಲಿ ಒಟ್ಟು 39 ಜನ ವೋಟರ್ಸ್ ಇದ್ದಾರೆ ಆಮೇಲೆ ಈ ಸಾರಿ ನಿಮ್ಗೆ ಗೊತ್ತಿರ್ಬೋದು ಪ್ರಥಮ ಬಾರಿಗೆ 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಏನಿರ್ತಾರೆ ಅವರಿಗೆ ಮನೆಯಿಂದನೇ ವೋಟ್ ಮಾಡುವಂಥದ್ದು ಅಂದರೆ ಪೋಸ್ಟಲ್ ಬ್ಯಾಲೆಟ್ ಮೊದಲಿಗೆ ಬರೀ ಸರ್ವಿಸ್ ವೋಟರ್ಸ್ಗೆ ಅಂದರೆ ಮಿಲಿಟ್ರಿಯಲ್ಲಿದ್ದವರಿಗೆ ಮತ್ತು ಚುನಾವಣಾ ಕರ್ತವ್ಯದಲ್ಲಿದ್ದ ಸಿಬ್ಬಂದಿಗೆ ಮಾತ್ರ ಕೊಡ್ತಾಯಿದ್ರು ಈಗ ಅವರಿಗೆ ಕೂಡ ಒಂದು ಪೋಸ್ಟಲ್ ಬ್ಯಾಲೆಟ್ ರೀತಿಯಲ್ಲಿ ಅವರಿಗೆ ಮನೆಯಿಂದನೇ ವೋಟ್ ಮಾಡುವಂಥ ಒಂದು ಸೌಕರ್ಯನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೀಡಿದೆ ಅವರಿಗೆ ಈಗ ಆಲ್ರೆಡಿ 12D ಕೊಟ್ಟು ಆಪ್ಷನ್ ಒಂದು ಅರ್ಜಿ ಕೊಟ್ಟು ಅವರು ಪೋಸ್ಟಲ್ ಬ್ಯಾಲೆಟಲ್ಲಿ ವೋಟ್ ಮಾಡೋಕ್ಕೆ ಇಚ್ಛೆಪಡ್ತಾರಾ ಅಥವಾ ಮತಗಟ್ಟೆಗೆ ಬಂದು ವೋಟ್ ಮಾಡಲಿಕ್ಕೆ ಇಚ್ಛೆಪಡ್ತಾರಾ ಅಂತೇಳಿ ಒಂದು ಮಾಹಿತಿನ ನನಗೆ ಕೊಡ್ಬೋದು ರಿಟರ್ನಿಂಗ್ ಆಫೀಸರ್ಗೆ ಚುನಾವಣಾ ಘೋಷಣೆ ಅಂದರೆ ನಾಮಪತ್ರ ಸಲ್ಲಿಕೆ ಆದ 5 ದಿನಗಳೊಳಗೆ ನನಗೆ ಬಂದ ಕೂಡಲೇ ನಾನು ಅದಕ್ಕೆ ಸೂಕ್ತ ತಯಾರಿನ ಮಾಡ್ಕೊಳ್ಳೋಕ್ಕಾಗ್ತದೆ ಒಟ್ಟು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ವೋಟರ್ಸು 4668 ಇರ್ತಾರೆ ಮತ್ತು ಅದೇ ರೀತಿ 80 ವರ್ಷಕ್ಕಿಂತ ಮೇಲ್ಪಟ್ಟವರು 4802 ಜನ ಇದ್ದಾರೆ ವೋಟರ್ಸು ಒಟ್ಟು 240 ಮತಗಟ್ಟೆಗಳಿದ್ದಾವೆ ಅದರಲ್ಲಿ 34 ಸೆನ್ಸಿಟಿವ್ ಅಂತಂದರೆ ಸೂಕ್ಷ್ಮ ಹೈಪರ್ ಸೆನ್ಸಿಟಿವ್ 24 ಕ್ರಿಟಿಕಲ್ 83 ಮತ್ತು ವಲ್ನರಬಲ್ ಪೋಲಿಂಗ್ ಸ್ಟೇಷನ್ ಒಟ್ಟು 6 ಇದ್ದಾವೆ ಸೆಕ್ಟರ್ ಆಫೀಸರ್ಸು ಒಟ್ಟು 23 ಜನ ಪ್ರತಿಯೊಂದು 10-12 ಮತಗಟ್ಟೆಗಳಿಗೆ ಒಬ್ಬೊಬ್ಬರು ಸೆಕ್ಟರ್ ಆಫೀಸರ್ ನೇಮಕಾತಿ ಮಾಡಿದ್ದೀವಿ 7 ಚೆಕ್ ಪೋಸ್ಟ್ ಇದೆ ಬುರುಡೆಕಟ್ಟೆ ಗಡಿ ಅಹಮದ್ನಗರ ಬಾಗ್ಶೆಟ್ಟಿಹಳ್ಳಿ ಚಿಕ್ಕಬೇಲ್ಕೆರೆ ಹೆಗ್ಗೆರೆ ಬೆಳಗೂರು ಮತ್ತು ಕೆಲ್ಲೋಡು ಎಷ್ಟು ಸೂಕ್ತವಾಗಿ ಈ ಒಂದು ಕ್ಷೇತ್ರದ ಪರಿಚಯ 7 ಕಡೆ ಚೆಕ್ ಪೋಸ್ಟ್ ಇದೆ ಅಲ್ಲ ಜಾತ್ರೆ ಸಮಾರಂಭಗಳಿಗೆ ಆಲ್ರೆಡಿ ಹೇಳಿದೆ ಅದಕ್ಕೆ ಧಾರ್ಮಿಕ ಆಚರಣೆಗೆ ಯಾವುದೇ ನಿರ್ಬಂಧ ಇಲ್ಲ ಯಾವುದೇ ಪೂರ್ವಾನುಮತಿನೂ ಅಗತ್ಯ ಇಲ್ಲ ಚುನಾವಣಾಧಿಕಾರಿಗಳದ್ದು ಆದರೆ ಜಾತ್ರೆ ನಡೆಯೋ ಟೈಮ್ನಲ್ಲಿ ಯಾವುದೇ ಒಬ್ಬ ಕ್ಯಾಂಡಿಡೇಟ್ ಅಥವಾ ಒಂದು ಪಕ್ಷ ಅದನ್ನು ಚುನಾವಣಾ ವೇದಿಕೆಯಾಗಿ ಪರಿವರ್ತನೆ ಮಾಡಿ ಮತಯಾಚನೆ ಮಾಡಬಾರ್ದು ಹಂಗೆ ಮಾಡಿದರೆ ಅನುಮತಿ ಇಲ್ಲದೆ ಮತಯಾಚನೆ ಮಾಡಿದ ಬಗ್ಗೆ ಪ್ರಕರಣ ಕೂಡ ದಾಖಲಾಗ್ತದೆ ಮತ್ತು ಅಲ್ಲಿ ಆಗಿರಬಹುದಾದಂಥ ಖರ್ಚು ಕೂಡ ಅವರ ಹೆಸರಿಗೆ ನಾವು ದಾಖಲು ಮಾಡ್ಕೊಳ್ಳೋಂಥ ಪ್ರಮೇಯ ಉದ್ಭವಿಸುತ್ತೆ ಇಲ್ಲ ಯಾವುದೇ ಚುನಾವಣೆ ಮತಪ್ರಚಾರ ಬಿಟ್ಟು ಬಿತ್ತರೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಯಾವುದೇ ಅಗತ್ಯ ಇಲ್ಲ ಆದರೆ 10 ಗಂಟೆ ಮೇಲೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಮೈಕ್ ಸೆಟ್ಗೆ ಪೊಲೀಸ್ನವ್ರು ಪರ್ಮಿಷನ್ ಕೊಡಬಾರ್ದು ಅಲ್ಲ ರೋಡ್ ಶೋಗೆ ಮತ್ತು ಪ್ರೊಸೆಷನ್ಗೆ ಮತ್ತು ಬೈಕ್ ರ್ಯಾಲಿಗೆ ಚುನಾವಣಾಧಿಕಾರಿಗಳ ಕಚೇರಿಯಿಂದನೇ ಸುವಿಧಾ ಆ್ಯಪ್ನಲ್ಲಿ ಅವರು ಪರ್ಮಿಷನ್ಗೆ ಅಪ್ಲೈ ಮಾಡಿಕೊಂಡ್ರೆ ಕೊಡ್ತೀವಿ ಆದರೆ ಪೊಲೀಸ್ ಮಾಹಿತಿ ತಗೊಂಡು ಆ ರೂಟು ಮತ್ತು ಬೇರೆ ಇತರೆ ಈಗ ಆಲ್ರೆಡಿ ಬೇರೆಯವ್ರಿಗೆ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದು ಅಂದರೆ ವಿತ್ ಬಫರ್ ಅಂದರೆ ಸೂಟಬಲ್ ಗ್ಯಾಪಲ್ಲಿ ಬಿಟ್ಟು ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ ಮತ್ತು ಯಾವುದು ಕೊಟ್ಟಿಲ್ಲ ಅಂದರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ನಾವು ಪರ್ಮಿಷನ್ ಕೊಡ್ತೀವಿ ಅಲ್ಲ ಆಲ್ರೆಡಿ ಹೇಳಿದೆ ಒಬ್ಬ 50 ಸಾವಿರಕ್ಕಿಂತ ಮೇಲೆ ಯಾರು ಯಾವ ಟೈಮ್ನಲ್ಲೂ ಕೂಡ ಕ್ಯಾರಿ ಮಾಡಬಾರ್ದು ಜೀವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ ಇದು ಕೋಟೆನಾಡಿನ ಕನ್ನಡಿ